ಜಿಲ್ಲಾಡಳಿತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಸಹಯೋಗದಲ್ಲಿ ಕಾರ್ಗಿಲ್ ಯುದ್ಧದ 23ನೇ ವಿಜಯೋತ್ಸವದ ಅಂಗವಾಗಿ ಇಂದು ಬೆಳಗ್ಗೆ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿನ ಕಾರ್ಗಿಲ್ ಸ್ತೂಪಕ್ಕೆ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಹಾಗೂ ಸೈನಿಕ ಅಧಿಕಾರಿಗಳು ಪುಷ್ಪನಮನ ಗೌರವ ಸಮರ್ಪಣೆ ಮಾಡಿದರು ಕರ್ನಾಟಕ 24 ಎನ್ಸಿಸಿ ಬಟಾಲಿಯನ್ ಘಟಕದ ಕೆಡೆಟ್ಗಳು ಕಾರ್ಗಿಲ್ ಸ್ತೂಪ ಹಾಗೂ ಅತಿಥಿಗಳಿಗೆ ಗೌರವ ರಕ್ಷೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ಜಿಲ್ಲಾಡಳಿತದಿಂದ ಮತ್ತು ಜಿಲ್ಲಾ ಸೈನಿಕ ಮಂಡಳಿ ವತಿಯಿಂದ ನಿರ್ದೇಶಕರಾದ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಯುಎಸ್ ದಿನೇಶ್ ಹಾಗೂ ವಿವಿಧ ಹುದ್ದೆಗಳ ನಿವೃತ್ತ ಸೇನಾಧಿಕಾರಿಗಳಾದ ಸುಬೇದಾರ್ ಮೇಜರ್ ಉಮೇಶ್ ಅಕ್ಕಿಹಾಳ ಅವರು ಭೂಸೇನೆ ಪರವಾಗಿ ಲೆಫ್ಟಿನೆಂಟ್ ಕರ್ನಲ್ ವಿಜಯ್ ಪಾಟೀಲ್ ಅವರು ನೌಕಾಪಡೆ ಪರವಾಗಿ ಸರ್ಜೆಂಟ್ ಜಗದೀಶ್ ಕುರಬೆಟ್ಟ ಅವರು ವಾಯುಸೇನೆ ಪರವಾಗಿ ಪುಷ್ಪನಮನದೊಂದಿಗೆ ಗೌರವ ಸಲ್ಲಿಸಿದರು ಕರ್ನಾಟಕ 24 ಎನ್ಸಿಸಿ ಬಟಾಲಿಯನ್ ಘಟಕದ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಅಜಯ್ ಆರ್ ಚೌಧರಿ ಸೇನಾ ಮಂಡಲ್ ಸುಬೇದಾರ್ ಗಿರಿಧರ್ ಸಿಂಗ್ ಕರ್ನಾಟಕ 5 ಎನ್ಸಿಸಿ ಗರ್ಲ್ಸ್ ಬಟಾಲಿಯನ್ ಘಟಕದ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಜೆಪಿ ಮಿಶ್ರಾ ಹಾಗೂ ಇತರ ನಿವೃತ್ತ ಸೇನಾಧಿಕಾರಿಗಳು ಸೈನಿಕರು ವಿದ್ಯಾರ್ಥಿಗಳು ಕಾರ್ಗಿಲ್ ಸ್ತೂಪಕ್ಕೆ ಗೌರವ ಸಲ್ಲಿಸಿದರು ಮೇಜರ್ ಸಿಎಸ್ ಆನಂದ್ ಕಾರ್ಯಕ್ರಮ ನಿರೂಪಿಸಿದರು ಜಿಲ್ಲಾ ಸೈನಿಕ ಮಂಡಳಿಯ ಉಪಾಧ್ಯಕ್ಷ ಏರ್ ಕಮಾಂಡರ್ ಸಿಎಸ್ ಹವಾಲ್ದಾರ್ ಅವರು ವಂದಿಸಿದರು ಕಾರ್ಗಿಲ್ ವಿಜಯೋತ್ಸವದ ಗೌರವ ಸಮರ್ಪಣಾ ಕಾರ್ಯಕ್ರಮದಲ್ಲಿ ನಿವೃತ್ತ ಸೇನಾ ಅಧಿಕಾರಿಗಳು ಯುದ್ಧ ಸಂತ್ರಸ್ತರು ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರು ಸಾರ್ವಜನಿಕರು ರೋಟರಿ ಕ್ಲಬ್ 7 ಹಿಲ್ಸ್ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು